ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಒಂಬತ್ತು ಪಾಯಿಂಟ್ ನಾಲ್ಕು, ಧನ ಮತ್ತು ಋಣ ಭಾಗಲಬ್ಧ ಸಂಖ್ಯೆಗಳು. ಈಗ ಧನ ಭಾಗಲಬ್ಧ ಸಂಖ್ಯೆ ಅಂದ್ರೇನು, ಋಣ ಭಾಗಲಬ್ಧ ಸಂಖ್ಯೆ ಅಂದ್ರೇನು ಅಂತ ತಿಳ್ಕೊಳ ಬನ್ನಿ. ಈಗ ಭಾಗಲಬ್ಧ ಸಂಖ್ಯೆ ಮೂರನೇ ಎರಡನ್ನು ಪರಿಗಣಿಸಿ. ಈಗ ಮೂರನೇ ಎರಡು ಅಂತ ಒಂದು ಭಾಗಲಬ್ಧ ಸಂಖ್ಯೆ ತಗೊಳಂತ. ಉದಾಹರಣೆಗೆ ಈ ಸಂಖ್ಯೆ ಅಂಶ ಮತ್ತು ಛೇದಗಳೆರಡು ಧನ ಪೂರ್ಣಾಂಕಗಳು ಅಲ್ವಾ ಮಕ್ಕಳೇ. ಇಲ್ಲಿ ಅಂಶ ನೋಡಿ ಎರಡು, ಛೇದ ಮೂರು ಅಲ್ವಾ. ಈ ಎರಡು ಸಂಖ್ಯೆಗಳು ಧನ ಪೂರ್ಣಾಂಕ ಆಗಿದೆ ಅಲ್ವಾ. ಇಂತಹ ಭಾಗಲಬ್ಧ ಸಂಖ್ಯೆಯನ್ನು ಧನ ಭಾಗಲಬ್ಧ ಸಂಖ್ಯೆ ಎನ್ನುತ್ತೇವೆ. ಗೊತ್ತಾಯ್ತಾ ಮಕ್ಕಳೇ, ಅಂಶ ಮತ್ತು ಛೇದ ಎರಡೂ ಕೂಡ ಧನ ಪೂರ್ಣಾಂಕಗಳಾಗಿದ್ರೆ ಅವಾಗ ಅದನ್ನ ನಾವು ಧನ ಭಾಗಲಬ್ಧ ಸಂಖ್ಯೆ ಅಂತಂತೀವಿ. ಅರ್ಥ ಆಯ್ತಾ? ಆದ್ದರಿಂದ ಮಿಕ್ಕಿದ ಉದಾಹರಣೆ ನೋಡಿ, ಎಂಟನೇ ಮೂರು, ಏಳನೇ ಐದು, ಒಂಬತ್ತನೇ ಎರಡು ಮುಂತಾದವು ಧನ ಭಾಗಲಬ್ಧ ಸಂಖ್ಯೆಗಳು. ಇವು ಕೂಡ ಧನ ಭಾಗಲಬ್ಧ ಸಂಖ್ಯೆಗಳಾಗುತ್ತೆ ಅಲ್ವಾ ಮಕ್ಕಳೇ. ಇವುಗಳನ್ನು ಪ್ರಯತ್ನಿಸಿ. ಒಂದು, ಐದು ಒಂದು ಧನ ಭಾಗಲಬ್ಧ ಸಂಖ್ಯೆಯೇ? ಈಗ ಸಂಖ್ಯೆ ಐದು ಅನ್ನೋದು ಒಂದು ಧನ ಭಾಗಲಬ್ಧ ಸಂಖ್ಯೆನಾ ಅದು? ಹೌದು, ಐದು ಒಂದು ಧನ ಭಾಗಲಬ್ಧ ಸಂಖ್ಯೆ. ಹೆಂಗ್ ಹೇಳ್ತೀವಿ ಅದನ್ನ? ಇದನ್ನ ನೋಡಿ, ಒಂದನೇ ಐದು ಅಂತ ಬರಿಬೋದಲ್ವಾ? ಆ ರೀತಿ ನಾವು ಅದನ್ನ ಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಬರಿಬೋದು, ಒಂದನೇ ಐದು ಅಂತ ಅಲ್ವಾ ಮಕ್ಕಳೇ. ಆಗ ಇದರ ಅಂಶ ಮತ್ತು ಛೇದ ಎರಡು ಕೂಡ ಧನ ಪೂರ್ಣಾಂಕ ಆಗಿರುತ್ತೆ. ಹಾಗಾಗಿ ಐದು ಒಂದು ಧನ ಭಾಗಲಬ್ಧ ಸಂಖ್ಯೆ ಅಂತ ನಾವು ಹೇಳ್ತಾ ಇದೀವಿ. ಎರಡು, ಇನ್ನೂ ಐದು ಧನ ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ. ಈ ರೀತಿ ಧನ ಭಾಗಲಬ್ಧ ಸಂಖ್ಯೆಗಳು ಇನ್ನೂ ಐದು ಪಟ್ಟಿ ಮಾಡಬೇಕು. ಮಾಡೋಣ ಇದನ್ನ ನೋಡಿ, ಐದನೇ ಒಂದು, ಒಂಬತ್ತನೇ ಹದಿನಾಲ್ಕು, ಹನ್ನೊಂದನೇ ಏಳು, ಹತ್ತನೇ ಹದಿನೆಂಟು, ಎಂಟನೇ ಮೂರು. ಈ ರೀತಿ ನಾವು ಐದು ಧನ ಭಾಗಲಬ್ಧ ಸಂಖ್ಯೆಗಳನ್ನ ಇಲ್ಲಿ ಪಟ್ಟಿ ಮಾಡಿದ್ದೀವಿ ಅಲ್ವಾ. ಐದರ ಮೈನಸ್ ಮೂರು, ಇಲ್ಲಿ ಅಂಶ ಒಂದು ಋಣ ಪೂರ್ಣಾಂಕ, ಆದರೆ ಛೇದ ಒಂದು ಧನ ಪೂರ್ಣಾಂಕ. ನೋಡಿ ಮಕ್ಕಳೇ, ಉದಾಹರಣೆ ನೋಡಿ, ಐದನೇ ಮೈನಸ್ ಮೂರು ಅನ್ನೋ ಕಡೆ ಅಂಶ ಏನಿದೆ ಮೈನಸ್ ಮೂರು, ಅದೊಂದು ಋಣ ಪೂರ್ಣಾಂಕ. ಛೇದ ಐದು ಅನ್ನೋದು ಒಂದು ಧನ ಪೂರ್ಣಾಂಕ ಅಲ್ವಾ. ಇಂತಹ ಭಾಗಲಬ್ಧ ಸಂಖ್ಯೆಯನ್ನು ಋಣ ಭಾಗಲಬ್ಧ ಸಂಖ್ಯೆ ಎಂದು ಕರೆಯುತ್ತೇವೆ. ಗೊತ್ತಾಯ್ತಾ ಮಕ್ಕಳೇ, ಈ ರೀತಿ ಇರೋದನ್ನ ನಾವು ಋಣ ಭಾಗಲಬ್ಧ ಸಂಖ್ಯೆ ಎಂದು ಕರಿತೀವಿ. ಆದ್ದರಿಂದ ಅದೇ ರೀತಿ ಕೆಲವು ಉದಾಹರಣೆಗಳು ಯಾವುದು, ಏಳನೇ ಮೈನಸ್ ಐದು, ಎಂಟನೇ ಮೈನಸ್ ಮೂರು, ಐದನೇ ಮೈನಸ್ ಒಂಬತ್ತು ಮುಂತಾದವು ಋಣ ಭಾಗಲಬ್ಧ ಸಂಖ್ಯೆಗಳು. ಇವೆಲ್ಲ ಋಣ ಭಾಗಲಬ್ಧ ಸಂಖ್ಯೆಗೆ ಉದಾಹರಣೆಗಳು ಅಲ್ವಾ. ಮೈನಸ್ ಮೂರನೇ ಎಂಟು, ಇದು ಒಂದು ಋಣ ಭಾಗಲಬ್ಧ ಸಂಖ್ಯೆನಾ ಇದು? ನೋಡಿ ಗಮನಿಸಿ ಮಕ್ಕಳೇ, ಛೇದದಲ್ಲಿ ಋಣ ಸಂಖ್ಯೆ ಇದೆ ಅಲ್ವಾ, ಅಂಶದಲ್ಲಿ ಧನ ಪೂರ್ಣಾಂಕ ಇದೆ, ಛೇದ ಋಣ ಪೂರ್ಣಾಂಕ ಇದೆ. ಇದು ಕೂಡ ಋಣ ಭಾಗಲಬ್ಧ ಸಂಖ್ಯೆ ಆಗತ್ತಾ? ಏನ್ ಮಾಡೋದು ಮೊದ್ಲೀಗ, ನಮಗ್ ಗೊತ್ತಿರೋ ಅಂತ ಇದು ನೋಡಿ, ಈಗ ಮೈನಸ್ ಮೂರನೇ ಎಂಟನ್ನ ಈಗ ಅಂಶ ಮತ್ತು ಛೇದ ಎರಡನೇ ಮೈನಸ್ ಒಂದಿದ್ ಗುಣಿಸೋಣಂತೆ, ಅವಾಗ ಏನ್ ಸಿಗುತ್ತೆ ನಮ್ಗೆ, ಮೂರನೇ ಮೈನಸ್ ಎಂಟು ಅಂತ ಸಿಗುತ್ತೆ. ಈಗ ಮೂರನೇ ಮೈನಸ್ ಎಂಟು ಒಂದು ಋಣ ಭಾಗಲಬ್ಧ ಸಂಖ್ಯೆ, ಅದ್ ನಮ್ಗೆ ಗೊತ್ತಿದೆ. ಹಾಗಾಗಿ ಮೈನಸ್ ಮೂರನೇ ಎಂಟು ಇದು ಕೂಡ ಒಂದು ಋಣ ಭಾಗಲಬ್ಧ ಸಂಖ್ಯೆ. ಗೊತ್ತಾಗ್ತಿದೆ ಮಕ್ಕಳೇ, ಅಂಶ ಅಥವಾ ಛೇದ ಯಾವ್ದ್ರಲ್ಲೂ ಕೂಡ ಈ ಮೈನಸ್ ಸಂಖ್ಯೆ ಇದ್ರೆ ಅವಾಗ ಅದು ಋಣ ಭಾಗಲಬ್ಧ ಸಂಖ್ಯೆ ಆಗತ್ತೆ. ಅರ್ಥಾಯ್ತಾ? ಅದೇ ರೀತಿ ನೋಡಿ, ಮೈನಸ್ ಏಳನೇ ಐದು, ಮೈನಸ್ ಐದನೇ ಆರು, ಮೈನಸ್ ಒಂಬತ್ತನೇ ಎರಡು ಮುಂತಾದವುಗಳೆಲ್ಲ ಋಣ ಭಾಗಲಬ್ಧ ಸಂಖ್ಯೆಗಳು. ಇವುಗಳ ಅಂಶಗಳೆಲ್ಲ ಧನ ಪೂರ್ಣಾಂಕ ಮತ್ತು ಛೇದಗಳೆಲ್ಲ ಋಣ ಪೂರ್ಣಾಂಕಗಳೆಂಬುದನ್ನು ಗಮನಿಸಿ. ಈ ಪ್ರತಿಯೊಂದು ಉದಾಹರಣೆಯಲ್ಲೂ ಅಂಶ ಎಲ್ಲ ಧನ ಪೂರ್ಣಾಂಕ ಆಗಿದೆ, ಛೇದ ಮಾತ್ರ ಇಲ್ಲಿ ಋಣ ಪೂರ್ಣಾಂಕ ಆಗಿದೆ ಅಲ್ವಾ ಮಕ್ಕಳೇ. ಇವುಗಳನ್ನು ಪ್ರಯತ್ನಿಸಿ. ಮೊದಲನೇದು, ಮೈನಸ್ ಎಂಟು ಒಂದು ಋಣ ಭಾಗಲಬ್ಧ ಸಂಖ್ಯೆನಾ ಅಂತ ಕೇಳಿದ್ದಾರೆ. ಏನ್ ಹೇಳ್ತೀರಾ ಮಕ್ಕಳೇ? ಹೌದು, ಮೈನಸ್ ಎಂಟು ಒಂದು ಋಣ ಭಾಗಲಬ್ಧ ಸಂಖ್ಯೆ. ಯಾಕೆಂದ್ರೆ ಯಾವ ರೀತಿ ಬರಿಬೋದು, ಮೈನಸ್ ಎಂಟು
ಅಲ್ಲಿ ಕೆಳಗಡೆ ಛೇದ ಒಂದು ಅಂತ ಬರೆಯೋದಲ್ಲ, ಒಂದನೇ ಮೈನಸ್ ಎಂಟು ಅಂತ ಬರೀಬಹುದು. ಅಂದ್ರೆ ಭಾಗಲಬ್ಧ ರೂಪದಲ್ಲಿ ಬರೆದಾಗ ಇದು ಕೂಡ ಒಂದು ಋಣ ಭಾಗಲಬ್ಧ ಸಂಖ್ಯೆ ಆಗತ್ತೆ ಅಲ್ವಾ. ಎರಡು, ಇನ್ನೂ ಐದು ಋಣ ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ. ಇನ್ನೂ ಐದು ಋಣ ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಬೇಕು. ನೋಡಿ, ಮೊದಲನೇ ವರ್ಕೊಂಡೋಗಂತೆ ಮೂರನೇ ಮೈನಸ್ ಎರಡು, ಮೈನಸ್ ಐದನೇ ಹದಿಮೂರು. ನೋಡಿ ಮಕ್ಕಳು, ಆಗ್ಲೇ ಕಲ್ತ್ಕೊಂಡಲ್ವ, ಛೇದ ಮೈನಸ್ ಇದ್ದು ಅಂಶ ಅಂದ್ರೆ ಛೇದ ಋಣಪೂರ್ಣಾಂಕ, ಅಂಶ ಧನಪೂರ್ಣಾಂಕ ಆಗಿದ್ರು ಕೂಡ ಅದು ಋಣ ಭಾಗಲಬ್ಧ ಸಂಖ್ಯೆ ಆಗುತ್ತೆ ಅಲ್ವಾ. ಮೂರನೇ ಉದಾಹರಣೆ, ಏಳನೇ ಮೈನಸ್ ಹದಿನೈದು, ಮೈನಸ್ ಹನ್ನೊಂದನೇ ಆರು, ಮೈನಸ್ ಒಂಬತ್ತನೇ ಎರಡು. ಈ ರೀತಿ ನಾವು ಐದು ಋಣ ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿದ್ದೀವಿ ಇಲ್ಲಿ. ಸಂಖ್ಯೆ ಸೊನ್ನೆಯು ಒಂದು ಧನ ಭಾಗಲಬ್ಧ ಸಂಖ್ಯೆಯೂ ಅಲ್ಲ, ಒಂದು ಋಣ ಭಾಗಲಬ್ಧ ಸಂಖ್ಯೆಯೂ ಅಲ್ಲ. ಗೊತ್ತಾಯ್ತಾ ಮಕ್ಕಳೇ, ಸಂಖ್ಯೆ ಸೊನ್ನೆ ಅಂತ ಬರುತ್ತಲ್ಲ ಅದು ಧನ ಭಾಗಲಬ್ಧ ಸಂಖ್ಯೆ ಕೂಡ ಅಲ್ಲ, ಋಣ ಭಾಗಲಬ್ಧ ಸಂಖ್ಯೆ ಕೂಡ ಅಲ್ಲ. ಗೊತ್ತಾಯ್ತಾ? ಈಗ ಮೈನಸ್ ಐದನೇ ಮೈನಸ್ ಮೂರು, ಇದರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲಿ ಅಂಶ ಛೇದ ಎರಡರಲ್ಲೂ ಋಣ ಸಂಖ್ಯೆಗಳಿದೆ, ಋಣ ಪೂರ್ಣಾಂಕಗಳಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ, ಇದು ಯಾವ ರೀತಿ ಭಾಗಲಬ್ಧ ಸಂಖ್ಯೆ ಇದು? ನೋಡಿ, ಈಗ ಮೈನಸ್ ಐದನೇ ಮೈನಸ್ ಮೂರು, ಇಲ್ಲಿ ಅಂಶ ಛೇದ ಎರಡನ್ನೂ ಮೈನಸ್ ಒಂದಿನ ಗುಣಿಸೋಣಂತೆ, ಆಗ ಏನ್ ಸಿಗುತ್ತೆ ನಮ್ಗೆ? ಐದನೇ ಮೂರು ಎಂಬುದಾಗಿ ಸಿಕ್ತು. ಗೊತ್ತಾಗ್ತಿದೆ ಮಕ್ಕಳೇ, ಅಂದ್ರೆ ಐದನೇ ಮೂರು ಏನಾಯ್ತು, ಒಂದು ಧನ ಭಾಗಲಬ್ಧ ಸಂಖ್ಯೆ ಅಲ್ವಾ. ಹಾಗಾಗಿ ಇಲ್ಲಿ ಮೈನಸ್ ಐದನೇ ಮೈನಸ್ ಮೂರು ಅದು ಕೂಡ ಒಂದು ಧನ ಭಾಗಲಬ್ಧ ಸಂಖ್ಯೆ. ಹೀಗಾಗಿ ಕೆಳಗಡೆ ಉದಾಹರಣೆ ನೋಡಿ, ಈಗ ಮೈನಸ್ ಐದನೇ ಮೈನಸ್ ಎರಡು, ಮೈನಸ್ ಮೂರನೇ ಮೈನಸ್ ಐದು ಮುಂತಾದವೆಲ್ಲ ಧನ ಭಾಗಲಬ್ಧ ಸಂಖ್ಯೆಗಳು. ಜ್ಞಾಪಕ ಇಟ್ಕೊಳ್ಳಿ ಮಕ್ಕಳೇ, ಛೇದ ಮತ್ತು ಅಂಶ ಎರಡರಲ್ಲೂ ಕೂಡ ಋಣ ಸಂಖ್ಯೆಗಳಿದ್ರೆ ಆವಾಗ ಭಾಗಲಬ್ಧ ಸಂಖ್ಯೆ ಧನ ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಗೊತ್ತಾಯ್ತಾ? ಜ್ಞಾಪಕ ಇಟ್ಕೋಬೇಕು ನೀವು. ಇವುಗಳಲ್ಲಿ ಯಾವುವು ಋಣ ಭಾಗಲಬ್ಧ ಸಂಖ್ಯೆಗಳು? ಇಲ್ಲಿ ಕೆಲವು ಸಂಖ್ಯೆಗಳು ಕೊಟ್ಟಿದೆ, ಅದರಲ್ಲಿ ಋಣ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ನಾವು ಗುರುತು ಮಾಡಬೇಕು. ನೋಡಿ, ಮೊದಲನೇದು ಮೂರನೇ ಮೈನಸ್ ಎರಡು, ಇದು ಋಣ ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಹೌದು, ಅಂಶದಲ್ಲಿ ಇಲ್ಲಿ ಋಣ ಸಂಖ್ಯೆ ಇದೆ, ಹಾಗಾಗಿ ಇದು ಋಣ ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಎರಡನೇ ಉದಾಹರಣೆ, ಮೈನಸ್ ಐದನೇ ಮೂರು, ಇದು ಋಣ ಭಾಗಲಬ್ಧ ಸಂಖ್ಯೆ ಆಗುತ್ತಾ? ಹೌದು, ಇಲ್ಲಿ ಛೇದದಲ್ಲಿ ಋಣ ಸಂಖ್ಯೆ ಇದೆ, ಹಾಗಾಗಿ ಇದು ಋಣ ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಮೂರನೇ ಉದಾಹರಣೆ, ಹನ್ನೊಂದನೇ ಆರು, ಇದು ಋಣ ಸಂಖ್ಯೆ ಆಗುತ್ತಾ, ಋಣ ಭಾಗಲಬ್ಧ ಸಂಖ್ಯೆ ಅಲ್ಲ, ಇದು ಧನ ಭಾಗಲಬ್ಧ ಸಂಖ್ಯೆ. ನಾಲ್ಕನೇ ಉದಾಹರಣೆ, ಏಳನೇ ಐದು, ಇದು ಕೂಡ ಧನ ಭಾಗಲಬ್ಧ ಸಂಖ್ಯೆ. ಸೊನ್ನೆ ಐದನೇ ಉದಾಹರಣೆ, ಈಗ ನೋಡೋದಲ್ಲ ಮಕ್ಕಳೇ, ಸೊನ್ನೆ ಅನ್ನೋದು ಒಂದು ಋಣ ಭಾಗಲಬ್ಧ ಸಂಖ್ಯೆ ಕೂಡ ಅಲ್ಲ, ಧನ ಭಾಗಲಬ್ಧ ಸಂಖ್ಯೆ ಕೂಡ ಅಲ್ಲ, ಹಾಗಾಗಿ ಇದನ್ನು ಕೂಡ ನಾವು ಗುರುತು ಮಾಡಲ್ಲ. ಆರನೇ ಉದಾಹರಣೆ ನೋಡಿ, ಮೈನಸ್ ಒಂಬತ್ತನೇ ಮೈನಸ್ ಎರಡು. ಹಾ ಮಕ್ಕಳೇ, ಹುಷಾರಾಗಿರಿ, ಈಗ ತಾನೇ ಮಾಡೋದಲ್ಲ ನಾವು. ನೋಡಿ, ಛೇದ ಮತ್ತು ಅಂಶ ಎರಡು ಕೂಡ ಋಣ ಪೂರ್ಣಾಂಕಗಳಾದಾಗ ಇದೇನಾಗತ್ತೆ, ಇದು ಧನ ಭಾಗಲಬ್ಧ ಸಂಖ್ಯೆ ಆಗತ್ತೆ ಅಲ್ವಾ. ಹಾಗಾಗಿ ಇದಕ್ಕೂ ಕೂಡ ನಾವು ಗುರುತು ಮಾಡೋದಿಲ್ಲ. ಅರ್ಥ ಆಯ್ತಾ ಮಕ್ಕಳೇ? ಒಂಬತ್ತು ಪಾಯಿಂಟ್ ಐದು, ಸಂಖ್ಯಾರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆಗಳು. ಹಾ ಮಕ್ಕಳೇ, ಈಗ ಸಂಖ್ಯಾರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ಹೇಗೆ ಗುರುತಿಸೋದು ತಿಳ್ಕೊಳ್ಳೋಣ ಬನ್ನಿ. ಈಗ ಪೂರ್ಣಾಂಕಗಳನ್ನು ಸಂಖ್ಯಾರೇಖೆ ಮೇಲೆ ಗುರುತಿಸುವುದು ನಿಮಗೆ ತಿಳಿದಿದೆ ಅಲ್ವಾ ಮಕ್ಕಳೇ? ಪೂರ್ಣಾಂಕನ ಸಂಖ್ಯಾರೇಖೆ ಮೇಲೆ ಹೇಗೆ ಗುರುತಿಸೋದು ಅದನ್ನ ಆಗಲೇ ಕತ್ಕೊಂಡಿದ್ದೀರಲ್ವ ನೀವು? ಅಂತಹ ಒಂದು ಸಂಖ್ಯಾರೇಖೆಯನ್ನು ರಚಿಸೋಣ. ನೋಡಿ, ಕೆಳಗೆ ಒಂದು ಸಂಖ್ಯಾರೇಖೆ ರಚಿಸಿದ್ದೀವಿ, ಕಾಣ್ತಾ ಇದೆಯಾ ಮಕ್ಕಳೇ ನಿಮ್ಗೆ? ಮಧ್ಯದಲ್ಲಿ ಸೊನ್ನೆ ಅಂತ ಕಾಣ್ತಿದೆ, ಬಲಭಾಗದಲ್ಲಿ ಒಂದು ಎರಡು ಮೂರು ನಾಲ್ಕು ಬರೆದಿದ್ದೀವಿ, ಎಡಭಾಗದಲ್ಲಿ ಮೈನಸ್ ಒಂದು ಮೈನಸ್ ಎರಡು ಅಥವಾ ಋಣ ಪೂರ್ಣಾಂಕಗಳು ಬರೆದಿದ್ದೀವಿ ಇಲ್ಲಿ ಅಲ್ವಾ. ಈ ತರ ಸಂಖ್ಯಾರೇಖೆ ನೀವು ಕೂಡ ರಚಿಸ್ಕೋಬೇಕು. ಸೊನ್ನೆಯ ಬಲಭಾಗಕ್ಕಿರುವ ಬಿಂದುಗಳನ್ನು ಪ್ಲಸ್ ಚಿಹ್ನೆಯಿಂದ ಸೂಚಿಸಲಾಗಿದೆ ಮತ್ತು ಅವು ಧನ ಪೂರ್ಣಾಂಕಗಳು. ನಿಮ್ಮ ಕೈಯಲ್ಲಿ ಸೊನ್ನೆಯಿಂದ ಬಲಭಾಗಕ್ಕಿರುವಂತ ಯಾವ್ದಿದೆ ಎಲ್ಲ ಪ್ಲಸ್ ಅಂದ್ರೆ ಧನ ಪೂರ್ಣಾಂಕಗಳು. ಅಂದ್ರೆ ಪ್ಲಸ್ ಒಂದು ಪ್ಲಸ್ ಎರಡು, ನಾ ಯಶಸ್ವಿ ಪ್ಲಸ್ ಅಂತ ಬರೆಯಲ್ಲ ಅಲ್ವಾ, ಬರೀ ಒಂದು ಎರಡು ಮೂರು ಅಂತ ಬರೆದ್ರೆ ಅರ್ಥ ಏನು? ಪ್ಲಸ್ ಒಂದು ಪ್ಲಸ್ ಎರಡು ಅಂತಾನೆ ಅರ್ಥ ಅಲ್ವಾ. ಅದನ್ನೆಲ್ಲ ನೋಡಿ, ಅಲ್ಲಿ ಒಂದು ಹಸಿರು ಬಣ್ಣದ ಬಾಣದಿಂದ ಗುರುತಿಸಲಾಗಿದೆ. ಆಮೇಲೆ ಕೆಳಗಡೆ ಏನಿದೆ, ಸೊನ್ನೆಯ ಎಡಭಾಗಕ್ಕಿರುವ ಬಿಂದುಗಳನ್ನು ಮೈನಸ್ ಚಿಹ್ನೆಯಿಂದ ಸೂಚಿಸಲಾಗಿದೆ ಮತ್ತು ಅವು ಋಣ ಪೂರ್ಣಾಂಕಗಳು. ಈ ಸೊನ್ನೆಯಿಂದ ಎಡಕ್ಕಿರುವಂತ ಏನ್ ಮಾಡ್ತೀವಿ ಅಲ್ಲಿ, ಎಲ್ಲ ಋಣ ಪೂರ್ಣಾಂಕಗಳು ಅಲ್ವಾ. ಅಲ್ಲಿ ನೋಡಿ, ಮೈನಸ್ ಒಂದು ಮೈನಸ್ ಎರಡು, ಅದನ್ನ ಗುರುತಿಸೋದಕ್ಕೆ ಅಲ್ಲಿ ಸೊನ್ನೆಯಿಂದ ಎಡಭಾಗಕ್ಕೊಂದು ಕೆಂಪು ಬಣ್ಣದ ಬಾಣದ ಗುರುತು ಮಾಡಿದೆ ಅಲ್ವಾ ಮಕ್ಕಳೇ. ಭಿನ್ನ ರಾಶಿಗಳನ್ನು ಸಂಖ್ಯಾರೇಖೆ ಮೇಲೆ ಗುರುತಿಸುವುದನ್ನು ನೀವು ತಿಳಿದಿರುವಿರಿ,
ಹಾಗೇನೆ ಭಿನ್ನ ರಾಶಿಗಳನ್ನ ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸೋದು ಅದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಲ್ವಾ ಹಿಂದಿನ ತರಗತಿಗಳಲ್ಲಿ. ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದು ಹೇಗೆ ಎಂಬುದನ್ನು ನಾವು ತಿಳಿಯೋಣ. ಈಗ ಭಾಗಲಬ್ಧ ಸಂಖ್ಯೆಗಳನ್ನ ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸೋದು ಅದನ್ನ ನಾವೇ ಕಲ್ತ್ಕೊಳ್ಳ ಬನ್ನಿ. ಈಗ ಭಾಗಲಬ್ಧ ಸಂಖ್ಯೆ ಮೈನಸ್ ಎರಡನೇ ಒಂದನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸೋಣ. ಈಗ ಉದಾಹರಣೆಗೆ ಒಂದು ಭಾಗಲಬ್ಧ ಸಂಖ್ಯೆ ತಗೊಂಡಿದೆ ಮೈನಸ್ ಎರಡನೇ ಒಂದು, ಇದನ್ನ ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸೋದು ಮಾಡಂತೆ ಬನ್ನಿ. ಈಗ ಧನ ಪೂರ್ಣಾಂಕಗಳ ವಿಷಯದಲ್ಲಿ ಮಾಡಿದ ಹಾಗೆ ಧನ ಭಾಗಲಬ್ಧ ಸಂಖ್ಯೆಗಳನ್ನು ಸೊನ್ನೆಯ ಬಲಭಾಗದಲ್ಲೂ ಮತ್ತು ಋಣ ಭಾಗಲಬ್ಧ ಸಂಖ್ಯೆಗಳನ್ನು ಸೊನ್ನೆಯ ಎಡಭಾಗದಲ್ಲೂ ಗುರುತಿಸಬೇಕು. ಅರ್ಥ ಆಯ್ತಲ್ಲ ಮಕ್ಕಳೇ, ನಾವು ಪೂರ್ಣಾಂಕಗಳು ಮಾಡಿದ್ವಲ್ಲ, ಧನ ಪೂರ್ಣಾಂಕ ಯಾವಾಗಲೂ ಸೊನ್ನೆಯ ಬಲಭಾಗದಲ್ಲಿ ಮಾಡ್ತಾ ಇದ್ವಿ, ಅದೇ ರೀತಿ ಇಲ್ಲೂ ಕೂಡ ಧನ ಭಾಗಲಬ್ಧ ಸಂಖ್ಯೆಗಳನ್ನ ನಾವು ಸೊನ್ನೆಯ ಬಲಭಾಗದಲ್ಲಿ ಮಾಡ್ತಾ ಇದ್ವಿ ಅಲ್ವಾ. ಹಾಗೆ ಇಲ್ಲೂ ಧನ ಭಾಗಲಬ್ಧ ಸಂಖ್ಯೆಗಳನ್ನ ಸೊನ್ನೆಯ ಬಲಭಾಗದಲ್ಲಿ ಮಾಡಬೇಕು ಮತ್ತು ಋಣ ಭಾಗಲಬ್ಧ ಸಂಖ್ಯೆಗಳನ್ನ ಸೊನ್ನೆಯ ಎಡಭಾಗದಲ್ಲಿ ನಾವು ಗುರುತಿಸಬೇಕು ಅಲ್ವಾ ಮಕ್ಕಳೇ. ಸೊನ್ನೆಯ ಯಾವ ಭಾಗದಲ್ಲಿ ನೀವೀಗ ಮೈನಸ್ ಎರಡನೇ ಒಂದನ್ನು ಗುರುತಿಸುವಿರಿ? ಈಗ ನಾವು ಈ ತರ ಸಂಖ್ಯಾ ರೇಖೆ ಮೇಲೆ ಮೈನಸ್ ಎರಡನೇ ಒಂದು, ಇದು ಸೊನ್ನೆ ಯಾವ ಭಾಗದಲ್ಲಿ ಬರುತ್ತೆ ಮಕ್ಕಳು ಹೇಳಿ ನೋಡಂತೆ. ಇದು ಋಣ ಪೂರ್ಣಾಂಕ ಅಲ್ವಾ, ಅಂದ್ರೆ ಋಣ ಭಾಗಲಬ್ಧ ಸಂಖ್ಯೆ ಇಲ್ಲಿ, ಯಾಕೆಂದ್ರೆ ಋಣ ಚಿಹ್ನೆ ಇದೆ ಇದರಲ್ಲಿ. ಹಾಗಾಗಿ ಇದು ಸೊನ್ನೆಯ ಎಡಭಾಗದಲ್ಲಿ ಬರಬೇಕಿದು. ನೋಡಿ ಕೆಳಗೆ ಸಂಖ್ಯಾ ರೇಖೆ ತೋರಿಸ್ಬಿಟ್ಟು ಎಡಭಾಗದಲ್ಲಿ ನಾವು ಇದನ್ನ ಆ ಒಂದು ಬಾಣದ ಗುರುತಾಕಿದೀವಿ, ಕಾಣ್ತಾ ಇದೆಯಾ ಕೆಂಪು ಬಣ್ಣದು, ಅಲ್ಲಿ ಬರುತ್ತಿದ್ದು ಮೈನಸ್ ಎರಡನೇ ಒಂದು ಅಲ್ವಾ. ಋಣ ಭಾಗಲಬ್ಧ ಸಂಖ್ಯೆ ಆಗಿರೋದ್ರಿಂದ ಇದನ್ನು ಸೊನ್ನೆಯ ಎಡಭಾಗದಲ್ಲಿ ಗುರುತಿಸಬೇಕು. ಹಾಗಾಗಿ ಖಂಡಿತವಾಗ್ಲೂ ಸೊನ್ನೆ ಎಡಭಾಗದಲ್ಲಿ ಬರುತ್ತೆ ಅಂತ ನಾವು ನಿರ್ಧರಿಸಿದ್ವಿ ಅಲ್ವಾ ಮಕ್ಕಳೇ, ಯಾಕೆಂದ್ರೆ ಇದು ಋಣ ಭಾಗಲಬ್ಧ ಸಂಖ್ಯೆ ಆಗಿದೆ ಅಲ್ವಾ. ಪೂರ್ಣಾಂಕಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸುವಾಗ ಕ್ರಮಾನುಗತ ಸಂಖ್ಯೆಗಳನ್ನು ಸಮಾನ ಅಂತರದಲ್ಲಿ ಗುರುತಿಸಬೇಕು ಎಂಬುದು ನಿಮಗೆ ತಿಳಿದಿದೆ. ನೋಡಿ ಮಕ್ಕಳೇ, ಪೂರ್ಣಾಂಕಗಳನ್ನು ನಾವು ಸಂಖ್ಯಾ ರೇಖೆ ಮೇಲೆ ಗುರುತಿಸುವಾಗ ಏನ್ ಮಾಡ್ತಿದ್ವಿ, ಈ ಕ್ರಮಾನುಗತ ಸಂಖ್ಯೆಗಳು ಅಂತೀವಲ್ಲ, ಅಂದ್ರೆ ಒಂದರ ನಂತರ ಬರುತ್ತೆ ಮುಂದಿನ ಸಂಖ್ಯೆ, ಒಂದಾದ್ಮೇಲೆ ಎರಡು ಬರುತ್ತೆ, ಎರಡಾದ್ಮೇಲೆ ಮೂರು ಬರುತ್ತೆ ಅಲ್ವಾ. ಇವುಗಳಲ್ಲಿ ನಾವು ಕ್ರಮಾನುಗತ ಸಂಖ್ಯೆಗಳನ್ನ ಸಮಾನ ಅಂತರದಲ್ಲಿ, ಈಗ ಒಂದು ಮತ್ತು ಎರಡು ನಡುವೆ ಏನ್ ಅಂತರ ಇದೆಯೋ ಎರಡು ಮತ್ತು ಮೂರು ನಡುವೆ ಅದೇ ಅಂತರ ನಾವು ಕಾಯ್ದುಕೊಳ್ಬೇಕು, ಗೊತ್ತಾಯ್ತಾ. ಹಾಗೆ ಮೂರು ನಾಲ್ಕು ಕೂಡ ಅದೇ ಅಂತರದಲ್ಲಿ ಇರಬೇಕು. ನಮ್ಗೆ ಇಷ್ಟ ಬಂದಲ್ಲಿ ನಾವು ಇಲ್ಲಿ ಗುರುತು ಮಾಡೋಕ್ಕಾಗಲ್ಲ, ಸಂಖ್ಯಾ ರೇಖೆ ಮೇಲೆ ಈ ಕ್ರಮಾನುಗತ ಸಂಖ್ಯೆಗಳು ಒಂದೇ ಸಮಾನ ಅಂತರದಲ್ಲಿ ಇರಬೇಕು ಅಲ್ವಾ. ಹಾಗಾಗಿ ಏನ್ ಹೇಳ್ತೀವಿ ನಾವು, ಒಂದು ಮತ್ತು ಮೈನಸ್ ಒಂದರ ಜೋಡಿಗಳು ಸೊನ್ನೆಯಿಂದ ಸಮಾನ ಅಂತರದಲ್ಲಿ ಇರಬೇಕು. ನೋಡಿ ಮಕ್ಕಳಿಗೆ, ಒಂದು ಅಥವಾ ಮೈನಸ್ ಒಂದು ತಗೊಳ್ಳಿ, ಅದು ಸೊನ್ನೆಯಿಂದ ಈ ಕಡೆ ಒಂದು ಅನ್ನೋದು ಬಲಭಾಗಕ್ಕೆ ಎಷ್ಟು ದೂರದಲ್ಲಿ ಇದೆಯೋ ಮೈನಸ್ ಒಂದು ಅನ್ನೋದು ಎಡಭಾಗದಲ್ಲಿ ಅಷ್ಟೇ ದೂರದಲ್ಲಿ ಇರಬೇಕು, ಸಮಾನ ಅಂತರದಲ್ಲಿ ಇರಬೇಕು. ಅದೇ ರೀತಿ ಎರಡು ಮತ್ತು ಮೈನಸ್ ಎರಡು, ಮೂರು ಮತ್ತು ಮೈನಸ್ ಮೂರರ ಜೋಡಿಗಳು ಸಮಾನ ಅಂತರದಲ್ಲಿ ಇರಬೇಕು. ಅದೇ ರೀತಿ ನೀವು ಎರಡು ಮೈನಸ್ ಎರಡು ಅಂತ ಜೋಡಿ ತಗೊಂಡ್ರೆ ಆ ಎರಡು ಅನ್ನೋದು ಅಂದ್ರೆ ಪ್ಲಸ್ ಎರಡು ಅಂತ ಹೇಳಲ್ವಾ, ಅದು ಸೊನ್ನೆಯಿಂದ ಬಲಭಾಗಕ್ಕೆ ಎಷ್ಟು ದೂರದಲ್ಲಿ ಇದೆಯೋ ಮೈನಸ್ ಎರಡು ಅನ್ನೋದು ಸೊನ್ನೆಯಿಂದ ಎಡಭಾಗಕ್ಕೆ ಅಷ್ಟೇ ದೂರದಲ್ಲಿ ಇರಬೇಕು. ಅದೇ ರೀತಿ ಮೂರು ಮತ್ತು ಮೈನಸ್ ಮೂರು ಎರಡು ಕೂಡ ಸೊನ್ನೆಯಿಂದ ಸಮಾನ ಅಂತರದಲ್ಲಿ ಇರಬೇಕು ಅಂತ ನಾವು ಹೇಳ್ತೀವಿ ಅಲ್ವಾ. ಇಲ್ಲಿ ನೋಡಿದ್ರೆ ಸಂಖ್ಯಾ ರೇಖೆ ಮೇಲೆ ಗೊತ್ತಾಗುತ್ತೆ, ನಿಮ್ಗೆ ಎರಡು ಸಹ ಎಲ್ಲ ಸಮಾನ ಅಂತರದಲ್ಲಿದೆ ಅಲ್ವಾ ಮಕ್ಕಳೇ. ಇದೇ ರೀತಿ ಸಮಾನ ಭಾಗಲಬ್ಧ ಸಂಖ್ಯೆಗಳಾದ ಎರಡನೇ ಒಂದು ಮತ್ತು ಮೈನಸ್ ಎರಡನೇ ಒಂದು ಕೂಡ ಸೊನ್ನೆಯಿಂದ ಸಮದೂರದಲ್ಲಿ ಇರಬೇಕು. ಅದೇ ರೀತಿ ಈ ಸಮಾನ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಕೇವಲ ಋಣ ಚಿಹ್ನೆ ಮಾತ್ರ ಅದರಲ್ಲಿ ವ್ಯತ್ಯಾಸ ಇದೆ. ಈ ಎರಡನೇ ಒಂದು ಮತ್ತು ಮೈನಸ್ ಎರಡನೇ ಒಂದು ಎರಡು ಕೂಡ ಸಮಾನ ಭಾಗಲಬ್ಧ ಸಂಖ್ಯೆಗಳು, ಅದರಲ್ಲಿ ಇದು ಕೂಡ ಸೊನ್ನೆಯಿಂದ ಸಮಾನ ದೂರದಲ್ಲಿ ಇರಬೇಕು. ಈಗ ಎರಡನೇ ಒಂದು ಅನ್ನೋದು ಸೊನ್ನೆಯಿಂದ ಬಲಭಾಗದಲ್ಲಿ ಎಷ್ಟು ದೂರದಲ್ಲಿ ಇದೆಯೋ ಮೈನಸ್ ಎರಡನೇ ಒಂದು ಅನ್ನೋದು ಸೊನ್ನೆಯಿಂದ ಎಡಭಾಗದಲ್ಲಿ ಅಷ್ಟೇ ದೂರದಲ್ಲಿ ಇರಬೇಕು. ಈಗ ಭಾಗಲಬ್ಧ ಸಂಖ್ಯೆ ಎರಡನೇ ಒಂದನ್ನು ಹೇಗೆ ಗುರುತಿಸಬೇಕು ಎಂಬುದು ನಮಗೆ ತಿಳಿದಿದೆ ಅಲ್ವಾ ಮಕ್ಕಳೇ. ನಾವೀಗಾಗಲೇ ಭಿನ್ನ ರಾಶಿಗಳು ಮಾಡಿದ್ವಲ್ವಾ, ಆ ತರ ಈ ಭಾಗಲಬ್ಧ ಸಂಖ್ಯೆ ಎರಡನೇ ಒಂದನ್ನು ನಾವು ಹೇಗೆ ಗುರುತಿಸಬೇಕು ಅಂತ ಆಗ್ಲೇ ತಿಳ್ಕೊಂಡಿದೀವಿ ಅಲ್ವಾ. ನೋಡಿ ಹೇಗ್ ಮಾಡ್ತೀವಿ ಅದನ್ನ, ನೋಡಿ ಈ ತರ ನಾವು ಸಂಖ್ಯಾ ರೇಖೆ ಮೇಲೆ ಇದು ಎಲ್ಲಿ ಬರುತ್ತಿದ್ದು ಭಾಗಲಬ್ಧ ಸಂಖ್ಯೆ ಎರಡನೇ ಒಂದು, ಇದು ಸೊನ್ನೆ ಮತ್ತು ಒಂದರ ನಡುವೆ, ಅಂದ್ರೆ ಸೊನ್ನೆ ಮತ್ತು ಒಂದರ ನಡುವಿನ ಮಧ್ಯ ಬಿಂದುವಿನಲ್ಲಿ ಇದು ಗುರುತಿಸ್ಬೇಕು ನಾವು ಇದನ್ನ ಅಲ್ವಾ. ಎರಡನೇ ಒಂದು ಅರ್ಥ ಏನು, ಅರ್ಧ ಅಂತಲ್ವಾ. ಹಾಗಾಗಿ ಸೊನ್ನೆ ಮತ್ತು ಒಂದು ಅಲ್ಲಿ ನೋಡಿ ಕೆಳಗೆ ಮಾಡಿದೀವ, ಸೊನ್ನೆ ಮತ್ತು ಒಂದು ನಡುವೆ ಒಂದಲ್ಲಿ ಅಲ್ಲಿ ಒಂದು ನಾವು ರೇಖೆ ಎಳೆದಿದೀವಲ್ವಾ, ಆಮೇಲೆ ಅರ್ಧ ಭಾಗಕ್ಕೆ ಸರಿಯಾಗಿ ಇದನ್ನ ಎರಡನೇ ಒಂದು ಗುರುತಿಸಿದೀವಿ ಅಲ್ಲಿ, ಕಾಣ್ತಾ ಇದೆಯಾ ಮಕ್ಕಳೇ. ಹಾಗಾಗಿ ಎರಡನೇ ಒಂದು ಅನ್ನೋದು ಸೊನ್ನೆಯ ಬಲಭಾಗದಲ್ಲಿ
ಸೊನ್ನೆ ಮತ್ತು ಒಂದರ ನಡುವೆ ಬರುತ್ತೆ ಅಲ್ವಾ, ಮಧ್ಯದಲ್ಲಿ ಬರುತ್ತೆ. ಆದ್ದರಿಂದ ಮೈನಸ್ ಎರಡನೇ ಒಂದನ್ನು ಸೊನ್ನೆ ಮತ್ತು ಮೈನಸ್ ಒಂದರ ನಡುವಿನ ಮಧ್ಯ ಬಿಂದುವಿನಲ್ಲಿ ಗುರುತಿಸಬೇಕು. ಈಗ ಮೈನಸ್ ಎರಡನೇ ಒಂದು ಎಲ್ಲಿ ಗುರುತಿಸ್ತೀನಿ ನಾವು ಅದನ್ನ? ಸೊನ್ನೆ ಮತ್ತು ಮೈನಸ್ ಒಂದು, ಯಾಕೆಂದ್ರೆ ಮೈನಸ್ ಎರಡನೇ ಒಂದು ಋಣ ಅಲ್ವಾ, ಆ ಋಣ ಭಾಗಲಬ್ಧ ಸಂಖ್ಯೆ ನಾವು ಎಡಭಾಗ ಗುರುತಿಸ್ತೀವಿ. ಸೊನ್ನೆ ಮತ್ತು ಎಡಭಾಗಿದೆಯಲ್ಲ ಮೈನಸ್ ಒಂದು, ಅವುಗಳ ನಡುವೆ ಮಧ್ಯ ಬಿಂದುವಿನಲ್ಲಿ ಇದು ಮೈನಸ್ ಎರಡನೇ ಒಂದನ್ನು ಗುರುತಿಸ್ತೀವಿ. ಕಾಣ್ತಾ ಇದೆಯಾ ಮಕ್ಕಳೇ? ಇಲ್ಲಿ ಈಗ ನೋಡಿ, ಉದಾಹರಣೆಗೆ ನೋಡಿ, ಇಲ್ಲಿ ಆ ಎರಡನೇ ಒಂದು ಅನ್ನೋದು ಈ ಕಡೆ ಬಲಭಾಗದಲ್ಲಿ ಎಷ್ಟು ದೂರದಲ್ಲಿ ಇದೆಯೋ, ಮೈನಸ್ ಎರಡನೇ ಒಂದು ಅನ್ನೋದು ಎಡಭಾಗದಲ್ಲಿ ಅಷ್ಟೇ ದೂರದಲ್ಲಿದೆ ಸೊನ್ನೆಯಿಂದ ಅಲ್ವಾ ಮಕ್ಕಳೇ? ಎರಡನೇ ಮೂರನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸುವುದು ಹೇಗೆ ಎಂದು ನಮಗೆ ತಿಳಿದಿದೆ. ಅದೇ ರೀತಿ ಈಗ ಎರಡನೇ ಮೂರು ಅಂತ ಒಂದು ಇಲ್ಲಿ ಧನ ಪೂರ್ಣಾಂಕ ಅಲ್ವಾ ಅದು, ಅಂದ್ರೆ ಧನ ಭಾಗಲಬ್ಧ ಸಂಖ್ಯೆ. ಇದನ್ನ ಹೇಗೆ ಗುರುತಿಸೋದು ನಾವೆಲ್ಲ ತಿಳ್ಕೊಂಡಿದೀವಿ ಆಗ್ಲೇ, ಭಿನ್ನರಾಶಿಗಳಲ್ಲಿ ಕಲ್ತ್ಕೊಂಡಿದೀವಿ ಇದನ್ನ. ಇದನ್ನು ಸೊನ್ನೆಯ ಬಲಭಾಗದಲ್ಲಿ ಗುರುತಿಸಬೇಕು ಮತ್ತು ಇದು ಒಂದು ಮತ್ತು ಎರಡರ ನಡುವೆ ಅರ್ಧದ ಭಾಗದಲ್ಲಿ ಇರುತ್ತದೆ ಅಲ್ವಾ ಮಕ್ಕಳೇ? ಇದು ಒಂದು ಮತ್ತು ಎರಡು, ಯಾಕಂದ್ರೆ ಎರಡನೇ ಮೂರು ಅರ್ಥ ಏನು, ಒಂದೂವರೆ, ಒಂದು ಮತ್ತು ಅರ್ಧ ಅಂತಲ್ವಾ. ಹಾಗಾಗಿ ಒಂದು ಮತ್ತು ಎರಡು, ಈ ಎರಡು ಸಂಖ್ಯೆಗಳ ನಡುವೆ ಇದು ಮಧ್ಯ ಬಿಂದುವಿನಲ್ಲಿ ಎರಡನೇ ಮೂರು ಅಂತ ಇರುತ್ತೆ. ಕೆಳಗೆ ನೋಡಿ, ಸಂಖ್ಯಾ ರೇಖೆ ಮೇಲೆ ಗುರುತಿಸಿದ್ವಿ ನಾವು. ಕಾಣ್ತಾ ಇದೆಯಾ ಮಕ್ಕಳೇ ನಿಮ್ಗೆ? ಒಂದು ಮತ್ತು ಎರಡರ ನಡುವೆ ಮಧ್ಯ ಬಿಂದುವಿನಲ್ಲಿ ಎರಡನೇ ಮೂರು ಅಂತ ನಾವು ಗುರುತು ಮಾಡಿದೀವಿ ಅಲ್ವಾ. ಈಗ ನಾವು ಮೈನಸ್ ಎರಡನೇ ಮೂರು, ಇದು ನಾವು ಮೈನಸ್ ಎರಡನೇ ಮೂರು ಅಂತ ಹೇಳ್ಬೋದು ಅಥವಾ ಎರಡನೇ ಮೈನಸ್ ಮೂರು ಅಂತ ಕೂಡ ಅನ್ಬೋದು ಇದನ್ನ. ಗೊತ್ತಾಯ್ತಾ ಮಕ್ಕಳೇ? ಆಗ್ಲೇ ತಿಳ್ಕೊಂಡಿದೀವಲ್ಲ ನಾವು ಅಂಶ ಅಥವಾ ಛೇದ ಯಾವ್ದ್ರಲ್ಲಿ ಅದು ಋಣ ಚಿಹ್ನೆ ಇದ್ರೆ ಅದನ್ನ ನಾವು ಮೈನಸ್ ಅಥವಾ ಋಣ ಭಾಗಲಬ್ಧ ಸಂಖ್ಯೆ ಅಂತೀವಲ್ವಾ. ಹಾಗಾಗಿ ನಾವು ಹೇಳ್ಬೇಕಾದ್ರೆ ಸುಲಭ ಅರ್ಥ ಆಗ್ಲಿ ನಿಮ್ಗೆ, ಮೈನಸ್ ಎರಡನೇ ಮೂರು ಇದನ್ನ ಸಂಖ್ಯಾ ರೇಖೆ ಮೇಲೆ ಗುರುತಿಸೋಣ ಬನ್ನಿ. ಈಗ ಇದು ಋಣ ಭಾಗಲಬ್ಧ ಆಗಿರೋದ್ರಿಂದ ಸೊನ್ನೆ ಎಡಭಾಗದಲ್ಲಿ ಬರಬೇಕು ಅಲ್ವಾ, ಮತ್ತು ಸೊನ್ನೆಯಿಂದ ಈ ಕಡೆ ನಾವು ಬಲಭಾಗದಲ್ಲಿ ಎರಡನೇ ಮೂರು ಎಷ್ಟು ದೂರದಲ್ಲಿ ಇತ್ತೋ ಅಷ್ಟೇ ದೂರದಲ್ಲಿ ಇದು ಮೈನಸ್ ಎರಡನೇ ಮೂರು ಎಡಭಾಗದಲ್ಲಿ ಇರಬೇಕಾಗತ್ತೆ. ಅಂದ್ರೆ ಮೈನಸ್ ಒಂದು ಮತ್ತು ಮೈನಸ್ ಎರಡು ಅದ್ರ ನಡುವೆ ಬರುತ್ತಿದ್ದು ಮೈನಸ್ ಎರಡನೇ ಮೂರು ಅಲ್ವಾ ಮಕ್ಕಳೇ? ನೋಡಿ, ಅದು ಕೆಳಗೆ ತೋರಿಸಿದ್ವಿ ಮತ್ತೆ, ಸೊನ್ನೆಯಿಂದ ಇದು ಬಲಭಾಗದಲ್ಲಿ ಎಷ್ಟು ದೂರದಲ್ಲಿದೆ, ಎರಡನೇ ಮೂರು, ಅಷ್ಟೇ ದೂರದಲ್ಲಿ ಎಡಭಾಗದಲ್ಲಿ ಮೈನಸ್ ಎರಡನೇ ಮೂರು ಕೂಡ ಇಲ್ಲಿ ಕೆಳಗೆ ಇದೆ. ಗೊತ್ತಾಗ್ತಿದ್ಯಾ ಮಕ್ಕಳೇ ನಿಮ್ಗೆ? ಇಲ್ಲಿಗ ನಾವು ನಿಮ್ಗೆ ಸುಲಭವಾಗಿ ಅರ್ಥ ಆಗಲಿ ಅಂತ ಈ ಸಂಖ್ಯಾ ರೇಖೆ ಮೇಲೆ ಋಣ ಚಿಹ್ನೆಗಳು ಅಂದ್ರೆ ಸೊನ್ನೆಯಿಂದ ಪ್ರಾರಂಭಿಸಿ ಅಲ್ಲಿ ಮೊದಲೊಂದು ಬಾಣದ ಗುರುತು ಮಾಡಿದೆ ನೋಡಿ, ಎಡಕ್ಕೆ ಹೋಗ್ತಾ ಇಲ್ಲ ಅದು, ಅಲ್ಲಿ ಯಾವ ಎಡಕ್ಕೆ ಬರೋ ಸಂಖ್ಯೆಗಳನ್ನೆಲ್ಲ ಕೊಟ್ಟಿದೀವಿ ಅಲ್ಲಿ, ಅದು ನಿಮ್ಗೆ ಅರ್ಥ ಆಗ್ಲಿ ಅಂತ. ಇದು ನಾವು ಇಳಿಕೆ ಕ್ರಮದಲ್ಲಿ ಅಂದ್ರೆ ಸೊನ್ನೆ ನಂತರ ಯಾವ್ದು ಬರೆದಿದ್ದೀವಿ, ಮೈನಸ್ ಎರಡನೇ ಒಂದು, ಅದನ್ನ ನಂತರ ಮೈನಸ್ ಎರಡನೇ ಎರಡು ಅಂತ ಬರೆದಿದ್ದೀವಿ ಅಲ್ಲಿ. ಆ ಮೈನಸ್ ಎರಡನೇ ಎರಡು ಅಂದ್ರೆ ಅರ್ಥ ಏನು, ಮೈನಸ್ ಒಂದು ಅಂತ ಅಲ್ವಾ, ಅದು ಪೂರ್ಣ ಸಂಖ್ಯೆ ಆಗುತ್ತೆ ಮೈನಸ್ ಒಂದು ಅಂತ. ಅಥವಾ ಅದನ್ನ ನಾವು ಭಾಗಲಬ್ಧ ರೀತಿಯಲ್ಲಿ ಬರೆದಾಗ ಮೈನಸ್ ಎರಡನೇ ಎರಡು ಅಂತ ಬರಿಬೋದು ಅದನ್ನ ಅಲ್ವಾ. ಅದ್ರ ನಂತರ ಬರುವಂತ ಸಂಖ್ಯೆ ಯಾವುದು, ಮೈನಸ್ ಎರಡನೇ ಮೂರು, ಆಮೇಲೆ ಮೈನಸ್ ಎರಡನೇ ನಾಲ್ಕು. ಮೈನಸ್ ಎರಡನೇ ನಾಲ್ಕು ಅಂದ್ರೆ ಏನಾಗುತ್ತೆ ಮಕ್ಕಳೇ? ಮೈನಸ್ ಎರಡು ಅಲ್ವಾ, ಋಣ ಪೂರ್ಣಾಂಕ ಮೈನಸ್ ಎರಡು ಅಂತ ಆಗುತ್ತೆ ಅಲ್ವಾ. ಈ ರೀತಿ ನಾವು ಈ ಸಂಖ್ಯಾ ರೇಖೆ ಮೇಲೆ ಗುರುತು ಮಾಡಿದೀವಿ. ಅರ್ಥ ಆಗ್ತಿಲ್ಲ ನಿಮ್ಗೆ ಎಲ್ಲರಿಗೂ? ಅದೇ ರೀತಿ ನೋಡಿ, ಈ ಕಡೆ ಧನ ಪೂರ್ಣಾಂಕಗಳು ತೋರಿಸಿದೀವಿ ಅಲ್ಲಿ ಅಲ್ವಾ. ನೋಡಿ, ಎರಡನೇ ಒಂದು, ಸೊನ್ನೆ ಕೂಡ ನಾವಿಲ್ಲಿ ಎರಡನೇ ಸೊನ್ನೆ ಅಂತ ಬರ್ದಿವಿ, ಅಂದ್ರೆ ಎಲ್ಲದಕ್ಕೂ ಇಲ್ಲಿ ಸಮಾನವಾಗಿ ಎರಡು ಛೇದ ಅಂತ ಬರ್ದಿದೀವಿ ಇಲ್ಲಿ. ಹಾಗಾಗಿ ಎರಡನೇ ಸೊನ್ನೆ ಅಂತ ಬರ್ದಿದೀವಿ. ಎರಡನೇ ಸೊನ್ನೆ ಅಂದ್ರೆ ಸೊನ್ನೆನೆ ಆಗುತ್ತಲ್ವಾ. ಅದೇ ರೀತಿ ಆಮೇಲೆ ಧನಕಗಳಿಗೆ ಎರಡನೇ ಒಂದು, ಎರಡನೇ ಎರಡು ಅಂದ್ರೆ ಒಂದಾಗತ್ತೆ, ಎರಡನೇ ಮೂರು ಅಂದ್ರೆ ಎರಡನೇ ಮೂರಲ್ಲಿ, ಎರಡನೇ ನಾಲ್ಕು ಅಂದ್ರೆ ಮತ್ತೆ ಎರಡು, ಪೂರ್ಣ ಸಂಖ್ಯೆ ಎರಡು ಅಂತ ಆಗುತ್ತೆ ಅಲ್ವಾ. ಅದನ್ನೆಲ್ಲ ನಾವಿಲ್ಲಿ ಗುರುತು ಮಾಡಿದೀವಿ. ನಿಮ್ಗೆ ಅರ್ಥ ಆಯ್ತಾ ಮಕ್ಕಳ ಈ ಸಂಖ್ಯಾ ರೇಖೆ ಹೇಗೆ ಮಾಡಿದೀವಿ ಅಂತ? ಈಗ ನೋಡಿ, ಸಂಖ್ಯಾ ರೇಖೆ ಮೇಲೆ ನಾವು ಮೈನಸ್ ಎರಡನೇ ಮೂರು ಸುಲಭ ಗುರುತಿಸಬಹುದು. ಎಲ್ಲಿ ಬರುತ್ತದು? ಮೈನಸ್ ಎರಡನೇ ಎರಡು ಅಂದ್ರೆ ಮೈನಸ್ ಒಂದು ಮತ್ತು ಮೈನಸ್ ಎರಡು ಅವೆರಡು ನಡುವೆ ಇದೆ ಅಲ್ವಾ. ನೋಡಿ, ಮೈನಸ್ ಎರಡನೇ ಮೂರು ಅನ್ನೋದು ಮೈನಸ್ ಒಂದು ಮತ್ತು ಮೈನಸ್ ಎರಡರ ನಡುವೆ ಇರುತ್ತದೆ ಎಂಬುದನ್ನು ತೋರಿಸುತ್ತದೆ. ಸಂಖ್ಯಾ ರೇಖೆ ಮೇಲೆ ಸುಲಭವಾಗಿ ಗುರುತು ಮಾಡಿದೀವಿ ಅನ್ನೋದು. ಹೀಗೆ ಮೈನಸ್ ಎರಡನೇ ಮೂರು ಏನಾಗುತ್ತೆ, ಮೈನಸ್ ಒಂದು ಮತ್ತು ಮೈನಸ್ ಎರಡರ ನಡುವೆ ಸರಿಯಾಗಿ ಅರ್ಧದ ಭಾಗದಲ್ಲಿ ಇರುತ್ತದೆ. ಅವೆರಡರ ನಡುವೆ ಮಧ್ಯದಲ್ಲಿ ಇರುತ್ತೆ, ಅರ್ಧ ಭಾಗದಲ್ಲಿ ಅಲ್ವಾ ಮಕ್ಕಳೇ? ಎರಡನೇ ಮೈನಸ್ ಐದು ಮತ್ತು ಎರಡನೇ ಮೈನಸ್ ಏಳು ಇದನ್ನು ಇದೇ ರೀತಿ ಗುರುತಿಸಿ ಅಂತ ಕೇಳಿದಾರೆ. ಈಗ ಎರಡನೇ ಮೈನಸ್ ಐದು ಅಂದ್ರೆ ಎಷ್ಟಾಗತ್ತೆ, ಎರಡು ಮತ್ತು ಅರ್ಧ ಅಲ್ವಾ, ಮೈನಸ್ ಎರಡು ಅರ್ಧ. ಎರಡನೇ ಮೈನಸ್ ಏಳು ಅಂದ್ರೆ ಅರ್ಥ ಏನು, ಮೈನಸ್ ಮೂರನೇ ಅರ್ಧ ಆಗುತ್ತೆ ಅಲ್ವಾ. ಅದನ್ನಂದ್ರೆ ಮೂರು ದಶಾಂಶ ಐದು ಅಂತ ಆಗುತ್ತೆ ದಶಮಾಂಶ ರೂಪದಲ್ಲಿ ಬರೆದಾಗ ಅಲ್ವಾ. ಇದನ್ನ ಹೇಗೆ ಮಾಡೋದು,
ಇದಕ್ಕೆ ಸುಮ್ಮನೆ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ನಾವು ಸಂಖ್ಯಾ ರೇಖೆ ಸ್ವಲ್ಪ ಚಿಕ್ಕದ್ ಮಾಡ್ಕೊಂಡಿದೀವಿ ನೋಡಿ, ಇಲ್ಲಿ 0, 1, 2, 3, 4 ಒಂದು ಕೊಟ್ಟಿದೀವಿ, ಈ ಕಡೆ ಎಡಭಾಗದಲ್ಲಿ -1, -2, -3, -4 ಗುರುತು ಮಾಡಿದೀವಿ. ಈಗ -2 5 ಅಲ್ವಾ, ಅದೆಲ್ಲಿ ಬರುತ್ತೆ? ಮೊದಲು ಈ ತರ ಮೊದಲು ಧನ ಕಡೆ ನೋಡ್ಕೊಳಂತಂದ್ರೆ +2 5 ಇಲ್ಲಿ ಬರುತ್ತೆ ನೋಡ್ಕೊಳಂತೆ, ಅದು 2 ಮತ್ತು 3 ನಡುವೆ ಸರಿಯಾಗಿ ಮಧ್ಯ ಬಿಂದುಲ್ ಬರುತ್ತೆ. ಹಾಗಾಗಿ -2 5, -2 ಮತ್ತು -3 ಅವುಗಳ ನಡುವೆ ಸರಿಯಾದ ಮಧ್ಯ ಬಿಂದುವನ್ನ ಗುರುತು ಮಾಡಿದೀವಿ. ಅದೇ ರೀತಿ ಈಗ ನೋಡಿ, 2-7 ಗುರುತು ಮಾಡಕ್ಕೆ ಏನ್ ಮಾಡಂತೆ? ಮೊದಲು 2-7 ಗುರುತು ಮಾಡಂತೆ ಬಲಭಾಗದಲ್ಲಿ. ಎಲ್ ಬರುತ್ತೆ ಅದು? 3 ಮತ್ತು 4 ನಡುವೆ ಬರುತ್ತೆ, ಸರಿಯಾಗಿ ಮಧ್ಯಭಾಗದಲ್ಲಿ. ಹಾಗಾಗಿ ಈ ಕಡೆ ಎಡಭಾಗದಲ್ಲಿ ನೋಡಿದಾಗ -2 7 ಎಲ್ ಬರುತ್ತೆ? -3 ಮತ್ತು -4 ನಡುವೆ ಮಧ್ಯಭಾಗದಲ್ಲಿ ಬರುತ್ತೆ. ಅರ್ಥ ಆಗ್ತಿಲ್ಲ ಮಕ್ಕಳು ಎಲ್ಲರಿಗೂ ನಿಮ್ಗೆ? ಇದೇ ರೀತಿ -3 1 ಇದೆಲ್ ಬರಬೇಕು ಅವಾಗ? ಇದು ಕೂಡ 0 ಎಡಭಾಗದಲ್ಲಿ ಇರುತ್ತೆ, ಯಾಕೆಂದ್ರೆ ಋಣ ಭಾಗಲಬ್ಧ ಸಂಖ್ಯೆ, ಮತ್ತು 0 ಅಷ್ಟೇ ದೂರದಲ್ಲಿ 3 ಬಲಭಾಗದಲ್ಲಿ ಇರುತ್ತೆ. ಅಂದ್ರೆ ಗುರುತು ಮಾಡೋದಕ್ಕೆ ಮೊದಲು 3 ಗುರುತು ಮಾಡ್ಕೊಂಡು ಎಲ್ಲಿ ಬರುತ್ತೆ 3 ಅಷ್ಟೇ ದೂರದಲ್ಲಿ ಎಡಭಾಗದಲ್ಲಿ -3 ಬರುತ್ತೆ ಅಲ್ವಾ? ನೋಡಿ ನಾವು ಮತ್ತೆ ಮತ್ತೆ ಇಲ್ಲಿ ನಾವು ಸಂಖ್ಯಾ ರೇಖೆ ಬೇರೆ ತರ ಗುರುತು ಮಾಡ್ಕೊಂಡಿದೀವಿ. 3-1, 3-2, 3-3 ಅಂದ್ರೆ 1 ಅಂತ ಆಗತ್ತಲ್ವಾ ದನ ಕಡೆ ನೋಡಿದಾಗ ನೀವು. ಅದೇ ತರ ಎಡಭಾಗದಲ್ಲಿ ನೋಡಿದಾಗ ನೀವು ಅಲ್ಲಿ -3 1, -3 2, -3 3, -3 4 ಅಂತ ಗುರುತು ಮಾಡ್ಕೊಂಡಿದೀವಿ. ಈಗ -3 1 ಅಲ್ಲಿ ನಾವು ಗುರುತು ಮಾಡಿದೀವಿ. ಅದೇ ರೀತಿ ಈ ಕಡೆ 3 ಕೂಡ ಗುರುತು ಮಾಡಿದ್ವಿ. ಎರಡು ಕೂಡ ಸಮಾನ ಅಂತರದಲ್ಲಿ 0 ಅಲ್ವಾ ಮಕ್ಕಳೇ? ಒಮ್ಮೆ ನಾವು ಈ ತರ -3 1 ಸಂಖ್ಯಾ ರೇಖೆ ಮೇಲೆ ಹೇಗೆ ಗುರುತಿಸುವುದು ಎಂಬುದನ್ನು ತಿಳಿದುಕೊಂಡರೆ -3 2, -3 4, -3 5 ಮುಂತಾದವುಗಳನ್ನು ನಾವು ಗುರುತಿಸಬಹುದು. ನಾವು ಈ ತರ ಒಂದು ಸಂಖ್ಯೆ ತಿಳ್ಕೊಂಡ್ಬಿಟ್ರೆ -3 1 ಹೇಗೆ ಗುರುತು ಮಾಡೋದು ಸಂಖ್ಯಾ ರೇಖೆ ಮೇಲೆ ಅಂದ್ರೆ, ಬೇರೆ ಬೇರೆ ಅಂಶಗಳಿರುವಂತ ಒಂದೇ ಛೇದ ಅಲ್ವಾ ಎಲ್ಲದಕ್ಕೂ ಇರೋದು, ಆ ತರ -2, -3 ಅಂತೆಲ್ಲ ನಾವು ಬೇರೆ ಅದನ್ನ ಸುಲಭವಾಗಿ ಗುರುತು ಮಾಡಬಹುದು ಅಲ್ವಾ ಮಕ್ಕಳೇ? ಬೇರೆ ಬೇರೆ ಛೇದಗಳನ್ನು ಹೊಂದಿರುವ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಇದೇ ರೀತಿಯಲ್ಲಿ ಗುರುತಿಸಬಹುದು. ಅಷ್ಟೇ ಅಲ್ಲ ಮಕ್ಕಳೇ, ಬೇರೆ ಬೇರೆ ಛೇದಗಳು ಹೊಂದಿರುತ್ತಲ್ಲ ಆತರ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಇದೇ ರೀತಿ ಸಂಖ್ಯಾ ರೇಖೆಯ ಮೇಲೆ ಗುರುತಿಸಬಹುದು. ಗೊತ್ತಾಯ್ತಾ? ಮಕ್ಕಳೇ ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.